ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯಕ್ಕೆ ಬಂದು ಬಿಜೆಪಿ ಹಾಗೂ ಆರ್ಎಸ್ಎಸ್ ಮಧ್ಯೆ ಸಮನ್ವಯಕ್ಕೆ ಪೀಠಿಕೆ ಹಾಕಿ ಹೋಗಿದ್ದಾರೆ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಮೊದಲ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಕಚೇರಿಯಲ್ಲಿ ನಡೆದ ಸಭೆಯ ಹೈಲೈಟ್ಸ್ ಇಲ್ಲಿದೆ ನೋಡಿ. ವರ್ಷದ ಬಳಿಕ ರಾಜ್ಯ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವಿನ ಸಮನ್ವಯತೆ ಟ್ರ್ಯಾಕ್ಗೆ ಮರಳಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಬುದ್ಧಿ ಹೇಳಿ ಹೋದ ಬಳಿಕ ಇಂದು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖಂಡರು ಮತ್ತು ರಾಜ್ಯ ಬಿಜೆಪಿ ಮುಖಂಡರ ಸಭೆ ನಡೆಯಿತು. ಸಭೆಯಲ್ಲಿ ಆರ್ಎಸ್ಎಸ್ ನಾಯಕರಿಂದ ರಾಜ್ಯ ಬಿಜೆಪಿಗೆ ಹಲವು ಸೂಚನೆಗಳು ಸಿಕ್ಕಿದ್ದು, ಸಂಘ ಪರಿವಾರದ ಸಹಾಯದೊಂದಿಗೆ ಬಿಜೆಪಿ ಮುಂದಿನ ಚುನಾವಣೆ ಎದುರಿಸುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದ್ದು ಏನು ಅಂತ ನೋಡೋದಾದ್ರೆ, ಇನ್ನು ಮುಂದೆ ಬಿಜೆಪಿ ಆರ್ಎಸ್ಎಸ್ ಮಧ್ಯೆ ಸಮನ್ವಯದ ಕೊರತೆ ಉದ್ಭವಿಸಲೇಬಾರದು. ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿ ಆರ್ಎಸ್ಎಸ್ ಸಲಹೆ ಪರಿಗಣಿಸಲೇಬೇಕು. ಹಾಗೆಯೇ ಬಿಜೆಪಿಯ ಪ್ರತಿ ಹೋರಾಟದಲ್ಲಿ ಸಂಘ ಪರಿವಾರದ ಸಾಥ್ ಇರಬೇಕು. ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಆದ್ಯತೆ ಕೊಡಬೇಕು ಮತ್ತು ಪರಿವರ್ತನಾ ಯಾತ್ರೆಗೆ ಸಮಗ್ರ ಪ್ಲಾನ್ ರೆಡಿಯಾಗಬೇಕು ಅನ್ನುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾರು ಈ ಸೊಕ್ಕಿನ ದಿಮಾಕಿನ ಮಾತನಾಡ್ತಾ ಇದ್ದಾರೆ, ಇದೆಲ್ಲಕ್ಕೂ ಉತ್ತರ ನಾನು ಕೊಡಬೇಕಾಗಿಲ್ಲ. ರಾಜ್ಯದ ಮತದಾರರು ಕೊಡ್ತಾರೆ, ಜನ ನಿರ್ಧಾರ ಮಾಡಿದ್ದಾರೆ. ಈ ಭ್ರಷ್ಟ ಸರ್ಕಾರವನ್ನು ಯಾವ ಕಿತ್ತಾಕಬೇಕು ಅಂತ ಕರ್ನಾಟಕ ರಾಜ್ಯದ ಉದ್ದಗಲಿಕೆ, ಕೊಲೆ, ಸುಲಿಗೆ, ಭ್ರಷ್ಟಾಚಾರ ತಾಂಡವಾಡ್ತಿರುವಂಥ ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರುವಂಥ ನೈತಿಕ ಹಕ್ಕಿಲ್ಲ ಅನ್ನುವಂಥದ್ದು ಜನರ ತೀರ್ಮಾನ ಆಗಿದೆ. ಆ ತೀರ್ಪು ಬರೋವರೆಗೂ ಕಾಯಬೇಕಾಗಿದೆ, ಕಾಯೋಣ. ನವೆಂಬರ್ನಿಂದ ಆರಂಭವಾಗಲಿರುವ ಪರಿವರ್ತನಾ ಯಾತ್ರೆಯ ರೂಪುರೇಷೆ ಬಗ್ಗೆ ಬಿಜೆಪಿ ಮುಖಂಡರು ಆರ್ಎಸ್ಎಸ್ ನಾಯಕರ ಜೊತೆ ಚರ್ಚಿಸಿದ್ದು, ರಥಯಾತ್ರೆ ಯಶಸ್ವಿಗೆ ಸಂಘ ಪರಿವಾರದ ಸಹಾಯ ಕೋರಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧದ ಬಿಜೆಪಿ ಚಾರ್ಜ್ಶೀಟ್ ತಯಾರಿಸುವ ಪ್ರಕ್ರಿಯೆಯಲ್ಲಿ ಆರ್ಎಸ್ಎಸ್ ಮುಂದಾಳತ್ವ ವಹಿಸುವ ಸಾಧ್ಯತೆ ಇದೆ. ಕಿರಣ್ ಹನಿಯಡ್ಕ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.